ಸೊ ಮತ್ತೊಂದು ಸೂಪರ್ ಡೂಪರ್ ಬಂದಿದ್ದು ಅಂತ ಹೇಳಿದ್ರೆ ತವರಿಗೆ ತಂಗಿ. ಸೊ ನಿಮ್ಮ ಮತ್ತೆ ಶಿವಣ್ಣ ರಾಧಿಕಾ ಅವರ ಕಾಂಬಿನೇಷನ್, ಅದು ಫಸ್ಟ್ ಟೈಮ್ ಕಾಮಿಡಿ ಮಾಡಿಲ್ಲ, ಬರೀ ಸೆಂಟಿಮೆಂಟ್ ಪಾತ್ರ ಅದು. ಅದರೊಳಗೆ ಅವತ್ತು ಅವರು ಅಜಯ್ ಕುಮಾರ್ ಅವರು, ಡೈರೆಕ್ಟರ್ ಸಾಯಿ ಪ್ರಕಾಶ್ ಅವರು, ಪ್ರೊಡ್ಯೂಸರ್ ರಾಮಸ್ವಾಮಿ ಗೌಡ ಇವರೆಲ್ಲ ಶಿವಣ್ಣ ಅವರು ಕೂಡ ಸೆಂಟಿಮೆಂಟ್ ಮಾಡ್ತಾನೆ ಕೋಮಲ್ಲು ಅಂತ ಸರ್ ಎಲ್ಲ ಸೂಟ್ ಆಗತ್ತೆ ಅವ್ರ ಫೇಸ್ಗೆ. ಅವತ್ತು ಅದು ಪ್ರಯೋಗ ಮಾಡೋದಕ್ಕೆ ಬಿಟ್ಟಿದ್ದಕ್ಕೆ ಅದಷ್ಟು ನಮ್ಗೆ ಸ್ಟೇಟ್ ಅವಾರ್ಡ್ ಬಂತು. ಇಲ್ಲ ನೀವು ಬರೀ ಕಾಮಿಡಿ ಮಾಡಿ ಸಾಕು ಅಂತಂದಿದ್ರೆ ಅದು ಅಲ್ಲಿಗೆ ಸೀಮಿತವಾಗಿರ್ತಾ ಇತ್ತು. ಅಂದ್ರೆ ಇಮೋಷನಲ್ ಕ್ಯಾರೆಕ್ಟರ್ಸ್ ಕೂಡ ಅಷ್ಟೇ ಚೆನ್ನಾಗಿ ಕೋಮಲ್ ಕ್ಯಾರಿ ಮಾಡಬಲ್ರು ಅನ್ನೋದನ್ನ ಅದರಲ್ಲಿ ತೋರಿಸ್ಕೊಡ್ರಿ. ಎಸ್, ಚೆಲುವಿನ ಚಿತ್ತಾರ ಮತ್ತೊಂದು ಇದು ಪಪ್ಪುಸಿ ಕ್ಯಾರೆಕ್ಟರ್ ಯಾರು ಕೂಡ ಇದುವರೆಗೂ ಮರೆಯಕ್ಕೆ. ಅದು ಒನ್ಸ್ ಅಗೇನ್ ತಮಿಳ್ ರೀಮೇಕ್, ಕಾದಲ್ ಪಿಕ್ಚರ್ ರೀಮೇಕ್. ಒಳ್ಳೆ ನಾರಾಯಣ್ ಸರ್ಗೆ ಹೇಳ್ದೆ, ಸರ್ ಅಲ್ಲಿರೋ ನೇಟಿವಿಟಿ ನನಗೆ ಫ್ರೀ ಬಿಡಿ ಸರ್, ನಾವು ಸ್ವಲ್ಪ ಬೇರೆ ಮಾಡೋಣ. ಅದು ತುಂಬಾ ದೊಡ್ಡ ಮಟ್ಟಕ್ಕಾಯ್ತು ಅಲ್ಲಿ ಆ ಕಾಂಬಿನೇಷನ್ ಒಳಗಡೆ. ಗಣೇಶ್ ಅವ್ರದ್ದು ನಂದು ಕಾಂಬಿನೇಷನ್ ಅಲ್ಲಿ ಹ್ಯೂಮರು, ಅವರು ಒಂದು ಸ್ವಲ್ಪ ಮೆಕ್ಯಾನಿಕು ಸ್ವಲ್ಪ ಪೆದ್ದ ಆ ಥರ ಇರೋಂಥ ಕ್ಯಾರೆಕ್ಟ್ರು, ನಂದು ಬಡಾಯಿ ಕೊಚ್ಕೊಳ್ಳೋಂಥ ಕ್ಯಾರೆಕ್ಟ್ರು. ಅದು ಲಾಸ್ಟಲ್ಲಿ ಅಷ್ಟು ಸೀರಿಯಸ್ ಆಗಿರೋದು ಒಂದೇ ವರ್ಡಲ್ಲಿ ಜನ ಕಣ್ಣಲ್ಲಿ ನೀರು ಬಂದ್ಬಿಡೋದು. ತಾಯಿ ಹಾಸ್ಪಿಟ್ಲಲ್ಲಿ ಇದ್ದಾಳೆ, ಅದ್ರೂ ಹೀರೋಗೆ ಹೆಲ್ಪ್ ಮಾಡೋದು. ಈ ಚೇಂಜ್ ಓವರ್ ನಮಗೆ ಇದ್ದಾಗ್ಲೇ ಒಂದು ಆಕ್ಟರ್ಗೆ ಅದು ಒಂದು ಫೆದರ್ ಇನ್ ದ ಕ್ಯಾಪ್ ತರ. ಅಂಡ್ ನಿಮ್ಮ ಕರಿಯರ್ ಗ್ರಾಫ್ ನ ಮತ್ತೊಂದು ಬ್ಯೂಟಿಫುಲ್ ಮೂವಿ ಅಂಡ್ ಟಾಪ್ ಗೆ ತಗೊಂಡು ಹೋಗಿದ್ದು ಅಂದ್ರೆ ಗೋವಿಂದಾಯ ನಮಃ. ಸೊ ಹೇಗೆ ಅದು ಹೇಗೆ ವರ್ಕ್ಔಟ್ ಆಯ್ತು? ಆಕ್ಚುಲಿ ಪವನ್ ತುಂಬಾ ಇಂಟೆಲಿಜೆಂಟ್ ಆಗಿ ಕತೆ ಮಾಡ್ಕೊಂಬಂದ್ರು. ಮಾಡ್ಕೊಂಬಂದಾದ್ಮೇಲೆ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಈ ಪಿಕ್ಚರ್ನ ಅಂದೆ. ಅವಾಗ ಕಳ್ಮಂಜ ಅಂತ ನನ್ನ ಮೂವಿ ನಡೀತಾ ಇತ್ತು. ಸೊ ಹಂಗಾಗಿ ಇದು ರಿಲೀಸ್ ಆದ್ಮೇಲೆ ಮಾಡೋಣ ಅಂದೆ. ಅಷ್ಟರೊಳಗೆ ಸುರೇಶ್ ಪ್ರೊಡ್ಯೂಸರ್ ಅವ್ರನ್ನ ಕರ್ಕೊಂಬಂದರು. ಅವರು ಮಾಡಿದಾಗ ನಾನು ಆ ಸಾಂಗ್ ಎಲ್ಲ ಕೇಳಿದೆ, ತುಂಬ ಚೆನ್ನಾಗಿ ಬಂದಿತ್ತು ಅದು. ಅದನ್ನು ಗುರುಕಿರಣ್ ಅವ್ರಿಗೆ ಹೇಳಿಸಿ ಅದನ್ನು ಮಾಡಾದ್ಮೇಲೆ ಈ ಪಿಕ್ಚರಲ್ಲಿ ಸೀನ್ಸ್ ಅಂತ ಬಂದಾಗ ತಿರ್ಗಾ ಮತ್ತೆ ಅಲ್ಲಿ ಇಂಪ್ರೂವ್ಮೆಂಟ್ಸ್ಗೆ ತುಂಬ ಸ್ಕೋಪ್ ಆಯಿತು. ಸ್ಟಾರ್ಟಿಂಗು ಪವನ್ಗೂ ಪಾಪ ಭಯ ಇತ್ತು, ಇದೇನು ಬೇರೆ ಹೋಗ್ತಾ ಇದೆಯಲ್ಲ ಅಂತ. ಒಂದು ಎರಡು ಮೂರು ಕಡೆ ಸಿಚುವೇಶನಲ್ಲಿ ಅವ್ರಿಗೆ ತುಂಬ ಟೆನ್ಷನ್ ಆಗ್ಬಿಟ್ಟು ಪ್ರೊಡ್ಯೂಸರ್ಗೆ ಸಾರ್ ಅದೇನೋ ಬೇರೆ ಮಾಡ್ತಾ ಇದ್ದಾರೆ ಸರ್ ಅಂದ್ರು, ನೋಡ್ರಿ ಸಖತ್ ಮಜಾ ಇದೆ ಅಂದ್ರು. ಅದೇನಂದ್ರೆ ಅಂಡರ್ ಬಾರ್ ಆಡ್ತಾ ಇರ್ತೀವಿ, ನಾನು ದುಡ್ಡು ಸೋತೋಗ್ತೀನಿ, ಅವರೆಲ್ಲ ಕಿತ್ಕೊಂಡ್ಬಿಡ್ತಾರೆ, ಓಡದಾಟ ಫೈಟಿಗೆ ಸ್ಟಾರ್ಟ್ ಆಗ್ಬಿಡುತ್ತೆ. ನಾನು ಅನ್ನೋದು ನಾರ್ಮಲ್ ಆಯ್ತು, ಇದು ಮಾಮೂಲು ಎಲ್ಲ ಪಿಕ್ಚರಲ್ಲೂ ಬರೋಂತ. ಇದು ಬೇರೆ ತರ ಮಾಡಿದೆ ಅಂತ. ಅಲ್ಲಿ ಕುದುಗೊಂಡು ಕಾರ್ಡ್ಸ್ ಆಡ್ಬೇಕಾದ್ರೆ ಗೋರಿ ಮೇಲೆ ಆಡ್ತಾ ಇರ್ತೀವಿ ಮರೆಯಲ್ಲೇ ಇದ್ರಲ್ಲಿ. ಅವಾಗ ಪ್ರತಿ ಸಲ ಡ್ಯಾಡಿ ಅಂದರ್ ಅಂದರ್ ಡ್ಯಾಡಿ ಬಾ ಓಕೆ, ಅವರೆಲ್ಲ ನೋಡ್ತಿರ್ತಾರೆ ನನ್ನ ಮಗ ಗೋರಿ ಹತ್ರ ಏನ್ ಮಾತಾಡ್ತಾ ಇವನು ಅಂತ. ಇದೆಲ್ಲ ಮಾತಾಡಾದ್ಮೇಲೆ ಅವ್ರು ಹೇಳ್ತೀನಿ, ಓಕೆ ಡ್ಯಾಡಿ ಬೋಡಿ ಹತ್ರ ದುಡ್ಡು ಖಾಲಿ ಆಯ್ತು ನಾನು ನೋಡ್ತೀನಿ ಅಂತ. ಅದನ್ನ ಗೆದ್ದಿರೋದೆಲ್ಲ ಕೊಡೋ ಅಂತ ಅವಾಗ ಫೈಟ್ ಲೀಡ್ ಸ್ಟಾರ್ಟ್ ಆಗುತ್ತೆ. ಸೊ ನಾನೇನ್ ಮಾಡ್ತೀನಿ, ಈ ತರದ್ ಎಷ್ಟು ಹ್ಯೂಮರಸ್ ಆಗಿ ತರಬೇಕಾಗತ್ತೆ ಅಂತ ಪ್ಲೇಸ್ಮೆಂಟ್ ಅಲ್ಲಿ ನಾನು ಅದನ್ನ ತರ್ತೀನಿ. ಅದು ಒಂದೊಂದ್ ಟೈಮ್ ಡೈಜೆಸ್ಟ್ ಆಗತ್ತೆ, ಯಾಕಂದ್ರೆ ಇದು ಸ್ಪಾಂಟೇನಿಯಸ್ ಆಗಿ ಒಳ್ಳೆಯಂತದ್ದು. ಒಂದು ಸೀನ್ ಒಳಗೆ ಸರ್ ಇದು ಸಂಗೀತ್ ಮೇಷ್ಟ್ರ ಮನೆ ಇದೇನಾ ಸರ್, ಯಾರೋ ತುಂಬಾ ಕೆಟ್ಟದಾಗ ಹಾಡು ಹೇಳ್ತಾ ಇದಾರೆ, ಸಂಗೀತ್ ಮೇಷ್ಟ್ರ ಯಾರು ಸರ್ ಇಲ್ಲಿ ಅಂತೀನಿ. ಅವ್ರು ಬಂದು ಯಾರಪ್ಪ ನೀನು ಅಂತ, ನಿನ್ ಮುಖ ಕಾಣಿಸ್ತಾ ಇಲ್ಲ, ನನ್ನ ಕಣ್ ಕಾಣಲ್ಲ ಅಂದ್ಬಿಟ್ಟು ಹಿಡ್ಕೋತಾರೆ, ನೋಡಿ ಸರ್ ಇದು ನನ್ ಗದ್ದ ಅಂತೀನಿ ಪಟಾರ ಸರ್. ಅದು ಸೀನ್ ಇಲ್ಲ ಅಲ್ಲಿ, ಡೈರೆಕ್ಟ್ ಬಂದಿದ ತಕ್ಷಣನೇ ಸರ್ ಇದು ಸಂಗೀತ್ ಮೇಷ್ಟ್ರ ಯಾರು ಅಂತ ಅಂತ ಬರೋದು. ಅವ್ರು ಕೆಟ್ಟದಾಗ ಹೇಳ್ತಿರ್ತಾರೆ ಉಮೇಶ್ ಸರ್, ಅದಕ್ಕೆ ಇದನ್ನ ಹಿಂಗ್ ಕನ್ವರ್ಟ್ ಮಾಡಿದೆ. ಅದು ಹೊಡೆದಾದ್ಮೇಲೆ ಆ ಹುಡುಗಿ ಬರ್ತಾಳೆ, ಬಂದಾಗ ನಾನು ಡೈಲಾಗ್ ಮಾತಾಡ್ಬೇಕಾಗಿರೋದು ಉಮೇಶ್ ಸರ್ ಹತ್ರ, ಬಟ್ ಥ್ರೂಔಟ್ ನನ್ನ ಹುಡುಗಿ ಹತ್ರ ಮಾತಾಡ್ತಾ ಇರ್ತೇನೆ. ಕಾರಣ ಯಾಕೆಂದ್ರೆ ಅವ್ರ ಕಣ್ ಕಾಣಲ್ಲ, ಈ ಹುಡುಗಿಗೆ ರೀಚ್ ಆಗ್ಬೇಕು. ಸೊ ಇದನ್ ಮಾಡಿದಾಗ ಫಸ್ಟ್ ಕಾನ್ಸೆಪ್ಟ್ ಅಲ್ಲಿ ಅವ್ರಿಗೆ ಸರ್ ನಿಮ್ ಮೇಷ್ಟ್ರಿಗೆ ಹೇಳಿದ್ರೆ ಚೆನ್ನಾಗಿರುತ್ತಲ್ಲ ಸರ್, ನಾನಂದೆ ಅವ್ರಿಗೆ ಕಾಣಲ್ಲ ಕಾಣಾಕ್ತಾ ಇದ್ದೀನಿ ಇಲ್ಲಿ, ಅವಳು ನೋಡ್ಕೊಂಡು ಹಾಕ್ಬೇಕು ಅದ್ ಮಜಾ ಇರುತ್ತೆ. ಈ ತರದ್ದು ಸ್ಟಾರ್ಟ್ ಆಯ್ತು. ಆಮೇಲೆ ಪವನ್ಗೆ ಅರ್ಥ ಆಯ್ತು, ಎಲ್ಲರೂ ನಗ್ತಾ ಇರ್ತಾರೆ ಸ್ಪಾಟ್ ಅಲ್ಲಿ. ಸಿ ದಟ್ ಈಸ್ ದ ಫಸ್ಟ್ ರಿಯಾಕ್ಷನ್.